ಗೌರಿಬಿದನೂರು ಇತರರ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ಜೀವಿಸಬೇಕು, ಇದರಿಂದ ಮಾನವ ಹಕ್ಕುಗಳು ರಕ್ಷಣೆ ಮಾಡಬಹುದಾಗಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ರೇಣುಕಾದೇವಿ ದಾಸ್ ರಾಯ್ಕರ್ ತಿಳಿಸಿದರು. ಇವರು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಆಡಳಿತದಿಂದ ಸಾಮರ್ಥ್ಯಸೌಧದಲ್ಲಿ ನಡೆದ ಮಾನವ ಹಕ್ಕುಗಳ ರಕ್ಷಣೆ ದಿನಾಚರಣೆ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಯಾರು ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು. ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಹೆಣ್ಣು ಗಂಡು ಭೇದ ಭಾವವಿಲ್ಲದೆ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಗೌರಿಬಿದನೂರು ತಾಲೂಕಿನಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚಾಗುತ್ತಿದೆ. ಜನರಲ್ಲಿ ಇದರ ಬಗ್ಗೆ ಕಾನೂನಿನ ಅರಿವನ್ನು ಮೂಡಿಸಬೇಕಾಗಿದೆ. ಇನ್ನೊಬ್ಬರ ಹಕ್ಕುಗಳನ್ನು ರಕ್ಷಣೆ ಮಾಡಿ ನಮ್ಮ ಹಕ್ಕುಗಳನ್ನು ನಿಭಾಯಿಸಬೇಕು. ಆಗ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಕಡಿಮೆಯಾಗುತ್ತದೆ ಎಂದು ಗೌರವಾನ್ವಿತ ನ್ಯಾಯಾಧೀಶರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಗರ ಠಾಣೆಯ ಪಿಎಸ್ಐ ಅವಿನಾಶ್ ಮಾತನಾಡಿ, ಪ್ರತಿ ಮಾನವನು ಕಾನೂನು ಪಾಲನೆ ಮಾಡಬೇಕು. ಸಂವಿಧಾನದ ಪ್ರಕಾರ ಯಾವ ಧರ್ಮಾಚರಣೆಯನ್ನಾದರೂ ಮಾಡಬಹುದು, ಅಭಿವ್ಯಕ್ತಿ ಸ್ವಾತಂತ್ರ್ಯವಿರುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಗಂಗಯ್ಯ, ನಗರಸಭೆಯ ಪೌರಯುಕ್ತರಾದ ಜಿಎನ್ ಚಲಪತಿ, ಕಾರ್ಯನಿರ್ವಹಣಾಧಿಕಾರಿಗಳು ಮುನಿರಾಜು, ಕಾರ್ಮಿಕ ನಿರೀಕ್ಷಕರು ಸುರೇಂದ್ರ, ನರಸಿಂಹರೆಡ್ಡಿ, ಜಗದೀಶ್, ವಿಜಯ್ ಕುಮಾರ್, ಸಂಧ್ಯಾ ಮುಂತಾದವರಿದ್ದರು. ಚಿಕ್ಕಬಳ್ಳಾಪುರ ವರದಿಗಾರರು ನಾಸಿರ್. ಪ್ರತಿಯೊಬ್ಬರಿಗೂ ರೈಟ್ಸ್ ಟು ಲಿವ್ ಅಂದ್ರೆ ನಾವು ಏನು ಜೀವನ ಮಾಡ್ತಿದೀವಿ, ಯಾವ್ದು ರೈಟ್ ಟು ಲಿವ್, ಯಾರಿಗೂ ಹಕ್ಕಿಲ್ಲ. ಒಬ್ಬ ಪ್ರಾಣನ ಇನ್ನೊಬ್ಬ ತೆಗೆಯುವಂತ ಹಕ್ಕು ಪ್ರತಿಯೊಬ್ಬ ಯಾರಿಗೂ ಇಲ್ಲ. ಸೊ ಅವನು ಜೀವಿಸೋ ಅವನಿಗೆ ಆರೋಗ್ಯ ಇರೋವಂಥವ್ರಿಗೂ ಮತ್ತೆ ಅವನು ಕೊಲೆ ಹೇಳೋವರೆಗೂ ಅವನು ಜೀವನ ಮಾಡ್ಬೋದು. ಯಾರೋ ಒಬ್ಬ ವ್ಯಕ್ತಿ ಬಂದು ಅದನ್ನ ಕೊಲೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡಕ್ ಬರಲ್ಲ. ಅಂತ ಒಂದು ಉಲ್ಲಂಘನೆ ಆದಾಗ ನಮ್ಮ ಕಾನೂನು ಮಧ್ಯಪ್ರವೇಶಿಸುತ್ತೆ, ಕಾನೂನಿಗೆ ಶಿಕ್ಷೆಗೆ ಒಳಗಾಗುತ್ತೆ.